ನಮ್ಮದು ರೋಚಕ ಇತಿಹಾಸವುಳ್ಳ ದೇಶ. ಈ ದೇಶವನ್ನು ವೀರಾದಿ ವೀರರು ಆಳಿದ್ದು ಒಂದು ಕಥೆಯಾದರೆ, ಅವರನ್ನು ಮೀರಿಸುವಂತೆ ವೀರ ವನತೆಯರು ಆಳಿದ್ದು ಇನ್ನೊಂದು ಕತೆ. ಅಂಥವರಲ್ಲಿ ನಮಗೆ ಮೊದಲು ನೆನಪಾಗುವುದೇ ಬೆಳವಡಿಯ ವೀರರಾಣಿ ಮಲ್ಲಮ್ಮ. ಮರಾಠರ ವಿರುದ್ಧ ಹೋರಾಡಲು ವಿಶ್ವದಲ್ಲೇ ಪ್ರಥಮ ಮಹಿಳಾ ಸೈನ್ಯವನ್ನು ಸಂಘಟಿಸಿದ ಮೊದಲ ಮಹಿಳೆ ಬೆಳವಡಿ ವೀರರಾಣಿ ಮಲ್ಲಮ್ಮ. ಪರಾಕ್ರಮಕ್ಕೆ ಇನ್ನೊಂದು ಹೆಸರಾದ ಮಲ್ಲಮ್ಮ ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪ್ರದೇಶದಲ್ಲಿ. ಈಕೆಯು ಸೋದೆ ಮಹಾರಾಜ ಮಧುಲಿಂಗ ನಾಯಕನ ಮಗಳು. 5 ವರ್ಷದ ಬಾಲಿಯಾಗಿದ್ದಾಗಲೇ ಈಕೆಯಲ್ಲಿ ಅದ್ಭುತವಾದ ಧೈರ್ಯ ಇತ್ತು ಹಾಗೂ ತನ್ನ ಪ್ರಜೆಗಳ ಮೇಲೆ ಅಪಾರವಾದ ವಾತ್ಸಲ್ಯವಿತ್ತು. ಈಕೆಯಲ್ಲಿ ನಾಯಕತ್ವದ ಲಕ್ಷಣಗಳು ಬಾಲ್ಯದಲ್ಲೇ ಕಂಡಂಥ ಅವಳ ತಂದೆ ಅವಳಿಗೂ ಹಾಗೂ ಅವಳ ಸಹೋದರನಾದಂಥ ಸದಾಶಿವ ನಾಯಕನಿಗೂ ಉತ್ತಮವಾದ ವಿದ್ಯಾಭ್ಯಾಸ ಕೊಡಿಸುತ್ತಾನೆ. ಸುಮಾರು 10-12 ವರ್ಷಗಳ ಕಾಲ ಶಂಕರ್ ಭಟ್ ಎನ್ನುವರು ನಡೆಸುತ್ತಿದ್ದ ಗುರುಕುಲದಲ್ಲಿ ಈಕೆಗೆ ಉತ್ತಮ ಶಿಕ್ಷಣವಾಗುತ್ತೆ. ಹೀಗೆ ಸುಂದರವಾದ ವ್ಯಕ್ತಿತ್ವದಿಂದ ಬೆಳೆದ ಮಲ್ಲಮ್ಮ ಮುಂದೆ ಈಶಪ್ರಭು ಎನ್ನುವ ರಾಜನನ್ನು ಮದುವೆಯಾಗಿ ಮಡದಿಯಾಗುತ್ತಾಳೆ. ಈಶಪ್ರಭು ಮತ್ತು ಮಲ್ಲಮ್ಮ ಇವರು ಇಬ್ಬರು ಕೂಡ ಬಹಳ ಸಾಹಸಿಗಳು ಮತ್ತು ಶೂರರಾಗಿದ್ದರು. ಇವರ ಶೌರ್ಯ, ಸಾಹಸ ಮತ್ತು ದೇಶಭಕ್ತಿಯಿಂದ ಬೆಳವಡಿಯ ಹೆಸರು ದೂರ ದೂರದವರೆಗೂ ಅದರ ಕೀರ್ತಿಪಥ ಕೆರಡಿ ಪ್ರಸಿದ್ಧಿಯಾಗಿತ್ತು. ಇವರ ಸಮಯದಲ್ಲಿ ರಾಜ್ಯದ ಜನತೆ ಸುಖ ಸಮೃದ್ಧಿಯಿಂದ ಇದ್ದರು. ಕ್ರಿಸ್ತ ಶಕ 1676 ಛತ್ರಪತಿ ಶಿವಾಜಿ ಕರ್ನಾಟಕದ ದಂಡಯಾತ್ರೆ ಕೈಗೊಳ್ಳುತ್ತಾನೆ. ಮೊದಲೇ ಹಿಂದೂ ಹೃದಯ ಸಾಮ್ರಾಟ್ಯವೆನಿಸಿದ್ದ ಶಿವಾಜಿಯನ್ನು ಕಂಡರೆ ಕರ್ನಾಟಕದ ಜನತೆಗೆ ಎಲ್ಲಿಲ್ಲದ ಪ್ರೀತಿಯ ಹಕ್ಕರೇ. ಶಿವಾಜಿ ಕೊಪ್ಪಳದ ಕೋಟೆಗೆದ್ದು ಧಾರವಾಡದ ಹತ್ತಿರವಿರುವ ಹಾಗೂ ಬೆಳವಡಿ ಸಂಸ್ಥಾನಕ್ಕೆ ಸೇರಿದ್ದ ಯಾದವಾಡದಲ್ಲಿ ಬಿಡಾರ ಹೂಡುತ್ತಾನೆ. ಇದನ್ನು ತಿಳಿದ ಈಶಪ್ರಭು ದೇಸಾಯಿಗೆ ಶಿವಾಜಿಯನ್ನು ಸತ್ಕರಿಸಬೇಕೆನ್ನುವ ಆಸೆ ಹುಟ್ಟುತ್ತದೆ. ಅದಕ್ಕಾಗಿ ಎಲ್ಲ ಸಿದ್ಧತೆ ಮಾಡಿಕೊಳ್ಳುತ್ತಾನೆ. ಯಾದವಾಡದಲ್ಲಿ ಬೀಡು ಬಿಟ್ಟಿದ್ದ ಶಿವಾಜಿ ಸೈನಿಕರು ಬೆಳವಡಿಗೆ ಹತ್ತಿರವಿದ್ದ ಗೋಶಾಲೆಗೆ ನುಗ್ಗಿ ಗೋಪಾಲಕರನ್ನು ಹಾಲು ಕೇಳುತ್ತಾರೆ. ಆದರೆ ಅವರಿಗೆ ಕೊಡುವಷ್ಟು ಹಾಲು ಗೋಪಾಲಕರ ಬಳಿ ಇರುವುದಿಲ್ಲ. ಆಗ ಸಿಟ್ಟಿಗೆದ್ದ ಶಿವಾಜಿ ಸೈನಿಕರು ಬೆಳವಡಿಯ ಗೋವುಗಳನ್ನು ಹೊತ್ತೊಯ್ಯುತ್ತಾರೆ. ಇದು ಬೆಳವಡಿಯ ರಾಣಿ ಮಲ್ಲಮ್ಮಳನ್ನು ಕೆರಳಿಸುತ್ತದೆ. ಏಕೆಂದರೆ ಹಿಂದೂಗಳಿಗೆ ಗೋವುಗಳೆಂದರೆ ಸಾಕ್ಷಾತ್ ಮಾತೆಯೇ ಸರಿ. ಅದರಲ್ಲೂ ಕೃಷಿಕ ಪಂಚಮಸಾಲಿಗಳಿಗೆ ಗೋವುಗಳೆಂದರೆ ಪಂಚ ಪ್ರಾಣ. ಆಗ ಈಶಪ್ರಭು ಶಿವಾಜಿ ಸೈನಿಕರ ಆಕ್ರಮಣದಿಂದ ಕುಪಿತನಾಗಿ ಗೋವುಗಳನ್ನು ಮರಳಿ ಪಡೆಯಲು ದಂಡನಾಯಕನಾದ ಸಿದ್ದನಗೌಡ ಪಾಟೀಲನನ್ನು ಕಳಿಸುತ್ತಾನೆ. ಆತ ಶಿವಾಜಿ ಸೈನ್ಯದ ದಂಡನಾಯಕನಾದಂಥ ಸಕುಜಿಯಿಂದ ಹತನಾಗುತ್ತಾನೆ. ಇದರಿಂದ ಕ್ರೋಧಗೊಂಡ ಈಶಪ್ರಭು ತಾನೇ ಯುದ್ಧಕ್ಕೆ ಹೊರಡಲು ಸಿದ್ಧನಾಗುತ್ತಾನೆ. ಇದನ್ನು ಗಮನಿಸಿದ ಮಲ್ಲಮ್ಮಾಜಿ, ನೀವು ಯುದ್ಧಕ್ಕೆ ಹೋಗಬೇಡಿ, ಗೋವುಗಳು ಮಾತೆಯಾದ್ದರಿಂದ ಅವುಗಳ ರಕ್ಷಣೆಗೆ ನಾನೇ ಹೊರಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾಳೆ. 500,000 ವರ್ಷಗಳ ಹಿಂದೆಯೇ ಬೆಳವಡಿ ಸಾಮ್ರಾಜ್ಯದಲ್ಲಿ ಒಂದು ಸ್ತ್ರೀ ಸೈನ್ಯವಿತ್ತು. ಅದರಲ್ಲಿ ರಣಚಂಡಿಯಂಥ 2,000 ವೀರ ವನತೆಯರು ಇದ್ದರು. ಆ ಸ್ತ್ರೀ ಸೈನ್ಯಕ್ಕೆ ಮಲ್ಲಮ್ಮಾಚಿಯೇ ನೇತೃತ್ವ ವಹಿಸಿದ್ದಳು. ಸ್ತ್ರೀ ಸೈನ್ಯವನ್ನು ತೆಗೆದುಕೊಂಡು ಹೋದಂಥ ಮಲ್ಲಮ್ಮಾಚಿಯ ಖಡ್ಗದ ರುಚಿ ನೋಡಿದಂಥ ಮರಾಠರ ಸೈನಿಕರು ಕದ್ದಿದ್ದ ಗೋವುಗಳನ್ನು ಹಿಂದಿರುಗಿಸಿ ಪ್ರಾಣ ಉಳಿಸಿಕೊಳ್ಳುತ್ತಾರೆ. ಇಡೀ ಬೆಳವಡೆಯಲ್ಲಿ ಮಲ್ಲಮ್ಮಾಚಿಯ ವಿಜಯೋತ್ಸವ ಮುಳುಗುತ್ತದೆ. ಈ ನಡುವೆ ಶಿವಾಜಿ ಸೈನ್ಯದ ದಂಡನಾಯಕ ಸಕುಜಿ ಶಿವಾಜಿಯನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಾನೆ. ನಮ್ಮ ಗೋವುಗಳನ್ನು ಅವರೇ ಕದ್ದೊಯ್ದಿದ್ದಾರೆ, ನಾವು ಅವುಗಳನ್ನು ಮರಳಿ ಪಡೆಯಲು ಯುದ್ಧಕ್ಕೆ ಹೊರಡಬೇಕು ಎಂದು ಹೇಳಿ ಬೆಳವಡಿಯ ಮೇಲೆ ಯುದ್ಧ ಹೂಡುತ್ತಾನೆ. ಈ ಯುದ್ಧ ಶಿವಾಜಿ ಸೈನ್ಯ ಮತ್ತು ಬೆಳವಡಿಯ ಸೈನ್ಯದ ನಡುವೆ 28 ದಿನಗಳ ಕಾಲ ನಡೆಯುತ್ತದೆ. ಯುದ್ಧದಲ್ಲಿ ಈಶಪ್ರಭುಗೆ ಗಾಯವಾಗಿ ಕುದುರೆಯಿಂದ ಬಿದ್ದು ಗಾಯಗೊಳ್ಳುತ್ತಾನೆ. ಬೆಳವಡಿಯ ಸೈನಿಕರ ಹೋರಾಟವನ್ನು ನೋಡಿದಂಥ ಮರಾಠ ಸೈನ್ಯ ಅಲ್ಲಿಂದ ಕಾಲು ಕೇಳುತ್ತದೆ. ನಂತರ ಸ್ವಲ್ಪ ದಿನಗಳಲ್ಲೇ ಗಾಯಗೊಂಡಿದಂಥ ಈಶಪ್ರಭು ಮರಣ ಹೊಂದುತ್ತಾನೆ. ಬೆಳವಡಿಯ ಸಂಪೂರ್ಣ ಜವಾಬ್ದಾರಿ ಮಲ್ಲಮ್ಮಾಚಿಯ ಹೆಗಲಿಗೆ ಬೀಳುತ್ತದೆ. ಈ ನಡುವೆ ಬೆಳವಡಿಯ ಸರ್ದಾರ ಶಾಂತಯ್ಯ ಸನ್ಯಾಸಿಯ ವೇಷ ಧರಿಸಿ ಶಿವಾಜಿಯ ಬಳಿಗೆ ಹೋಗುತ್ತಾನೆ. ಸಿದ್ಧ ಸಮುದ್ರದಲ್ಲಿ ತಾಯಿ ದ್ಯಾಮವ್ವ ನೆಲೆಸಿದ್ದಾಳೆ. ಅವಳ ದರ್ಶನದಿಂದ ನಿಮ್ಮ ಸಾಮ್ರಾಜ್ಯಕ್ಕೆ ನಿಮಗೆ ಒಳಿತಾಗುತ್ತದೆ ಎಂದು ಹೇಳುತ್ತಾನೆ. ಶಿವಾಜಿಯು ಗುಡಿಗೆ ಬರುತ್ತಿರುವ ವಿಷಯವನ್ನು ಶಾಂತಯ್ಯ ರಾಣಿ ಮಲ್ಲಮ್ಮಾಚಿಗೆ ಬಂದು ತಿಳಿಸುತ್ತಾನೆ. ಮಲ್ಲಮ್ಮಾಜಿ ಛತ್ರಪತಿ ಶಿವಾಜಿಯ ವಿರುದ್ಧ ಸೇಡು ತೀರಿಸಿಕೊಳ್ಳಲು ತನ್ನ 2,000 ರಣಚಂಡಿಯರ ಸೈನ್ಯದೊಂದಿಗೆ ದ್ಯಾಮವ್ವನ ಗುಡಿಯ ಬಳಿಗೆ ಬೆಂಕಿ ಬಿರುಗಾಳಿಯಂತೆ ಬರುತ್ತಾಳೆ. ಮಲ್ಲಮ್ಮಳ ದಾಳಿಗೆ ಶಿವಾಜಿ ದಿಕ್ಕೇ ತೋಚದಂತೆ ಕಂಗಾಲಾಗುತ್ತಾನೆ.
ಮಲ್ಲಮ್ಮಾಜಿಯ ರಣಚಂಡಿಯಂತೆ ತನ್ನತ್ತ ಶರವೇಗದಲ್ಲಿ ನುಗ್ಗಿ ಬರುವುದನ್ನು ನೋಡಿದ ಶಿವಾಜಿ ಸೈನಿಕರು ಆಕೆಯ ಕುದುರೆಯ ಕಾಲನ್ನು ಕತ್ತರಿಸುತ್ತಾರೆ. ಕುದುರೆ ಧರೆಗುಳಿದರೂ ಮಲ್ಲಮ್ಮಾಜಿ ತನ್ನ ಖಡ್ಗ ಬಿಡುವುದಿಲ್ಲ. ರಣಭೀಕರವಾಗಿ ಹೋರಾಡುತ್ತಾಳೆ. ಅವಳ ನಿಲುವನ್ನು, ಅವಳ ಪೌರುಷವನ್ನು, ಅವಳ ಧೈರ್ಯವನ್ನು ಕಂಡಂತ ಶಿವಾಜಿ ಮಹಾರಾಜರೇ ಬೆರಗಾಗಿ ಬಿಡುತ್ತಾರೆ. ಆಗ ಸ್ವತಃ ಸಾತ್ವಿಕನು ಮತ್ತು ಅತ್ಯಂತ ಕ್ಷತ್ರಿಯ ನಿಲುವನ್ನು ಅರ್ಥ ಮಾಡಿಕೊಂಡಂತ ಶಿವಾಜಿ ಮಹಾರಾಜರು ರಾಣಿ ಮಲ್ಲಮ್ಮಳ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಇವಳು ಮನುಷ್ಯಳಲ್ಲ, ಸಾಕ್ಷಾತ್ ಜಗದಂಬೆ, ತುಳಜಾ ಭವಾನಿಯೇ ಸರಿ ಎಂದು ತಾನೇ ಕುದುರೆಯಿಂದ ಕೆಳಗಿಳಿದು ಅವಳ ಹತ್ತಿರ ಬಂದು ಜಗದಂಬ ಮಾಪಾಯಿ ಚಾರು ಕುಮದಾಕ್ಷಿ ಘನಮುಕ್ತಿ ಸುಖ ಮೇಹ ದೇಯಿ ಎಂದು ಹೇಳಿ ನನ್ನ ಅಪರಾಧವನ್ನು ಕ್ಷಮಿಸು ತಾಯಿ ಎಂದು ದೀನವಾಗಿ ಬೇಡಿಕೊಳ್ಳುತ್ತಾನೆ. ಆಗ ರಾಣಿ ಮಲ್ಲಮ್ಮಾಜಿ ಶಿವಾಜಿಯನ್ನು ಕ್ಷಮಿಸುತ್ತಾಳೆ. ಹಿಂದೂ ಹೃದಯ ಸಾಮ್ರಾಟ್ಯವೆನಿಸಿದ್ದ ಶಿವಾಜಿ ಮಹಾರಾಜರು ತನ್ನದೇ ಧರ್ಮದವರ ಮೇಲೆ ದಾಳಿ ಏಕೆ ಮಾಡಬೇಕಿತ್ತು ಎಂದು ನಮ್ಮ ಮನಸ್ಸಿನಲ್ಲಿ ಅನಿಸಿರಬಹುದು. ಆದರೆ ಶಿವಾಜಿ ಮಹಾರಾಜರು ಸ್ವತಃ ಮಲ್ಲಮ್ಮಳ ಮೇಲೆ ಮಾಡಿದಂಥ ದಾಳಿಯಾಗಿರಲಿಲ್ಲ. ತನ್ನ ಸೇನೆಯ ದಂಡನಾಯಕನಾದಂಥ ಸಕುಜಿಯು ಶಿವಾಜಿ ಮಹಾರಾಜರಿಗೆ ನಮ್ಮ ಗೋವುಗಳನ್ನು ಅವರೇ ಹೊತ್ತೊಯ್ದಿದ್ದಾರೆ ಎಂಬ ಸುಳ್ಳು ಮಾಹಿತಿ ಹೇಳಿ ಶಿವಾಜಿಯನ್ನು ದಾರಿ ತಪ್ಪಿಸುವ ಕೆಲಸ ಮಾಡಿ ವಿನಾಕಾರಣ ಮಲ್ಲಮ್ಮಾಜಿಯ ಮೇಲೆ ಯುದ್ಧ ಮಾಡಿಸಿದ. ಈ ವಿಷಯ ತಿಳಿದ ಮೇಲೆ ಶಿವಾಜಿ ಮಲ್ಲಮ್ಮಾಜಿಯ ಮೇಲೆ ವಿನಾಕಾರಣ ಯುದ್ಧ ಮಾಡಿದ್ದ ಸಕುಜಿಯ ಕಣ್ಣು ತಿಳಿಸಿ ಆನೆ ಕಾಲಿನಿಂದ ತುಳಿಸಿ ಸಾಯಿಸುತ್ತಾನೆ. ಯುದ್ಧದಿಂದ ಹಾನಿಯಾದ ಬೆಳವಡಿ ಕೋಟೆಯ ಪುನರ್ ನಿರ್ಮಾಣದ ವೆಚ್ಚವನ್ನು ಸ್ವತಃ ಶಿವಾಜಿಯೇ ಭರಿಸುತ್ತಾನೆ. ರಾಣಿ ಮಲ್ಲಮ್ಮ ಅಣ್ಣ ತಂಗಿಯ ದ್ಯೂತಕವಾಗಿ ಶಿವಾಜಿಯ ಮುಂಗೈಗೆ ರಕ್ಷೆಯನ್ನು ಕಟ್ಟುತ್ತಾಳೆ. ನಂತರ ಮಲ್ಲಮ್ಮಾಜಿಯ ಮಗ ನಾಗಭೂಷಣ ಪಟ್ಟಾಭಿಷೇಕವನ್ನು ಖುದ್ದು ಶಿವಾಜಿಯೇ ನಿಂತು ಮಾಡಿಸುತ್ತಾನೆ. ಶಿವಾಜಿ ಸಾಹಸ ಶೌರ್ಯ ವೀರನಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಗೌರವವನ್ನು ಕೊಡುತ್ತಿದ್ದ ಎಂಬುದರ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ನಂತರ ದಿನಗಳಲ್ಲಿ ಬೆಳವಡಿ ಮತ್ತು ಮರಾಠ ರಾಜ ಮನೆತೆಗಳ ನಡುವೆ ಗಾಢವಾದ ಸಂಬಂಧ ಬೆಳೆಯುತ್ತದೆ. ಬೆಳವಡಿ ರಾಣಿ ಮಲ್ಲಮ್ಮಾಜಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ಸಾಮರಸ್ಯದ ಕೊಂಡಿಯಾಗಿದ್ದಳು. ಸ್ವರಾಜ್ಯ ರಾಷ್ಟ್ರ ನಿರ್ಮಾಣ ಅವಳ ಗುರಿಯಾಗಿತ್ತು. ಫೆಬ್ರವರಿ 28ರಂದು ವೀರಮಾತೆ ಬೆಳವಡಿ ರಾಣಿ ಮಲ್ಲಮ್ಮಳ ವಿಜಯೋತ್ಸವದ ದಿನವನ್ನು ಸ್ಮರಿಸಿಕೊಳ್ಳುವುದೇ ನಮ್ಮ ನಾಡಿಗೆ ಹೆಮ್ಮೆ. ಇದಿಷ್ಟು ಶಿವಾಜಿ ಮತ್ತು ಬೆಳವಡಿ ರಾಣಿ ಮಲ್ಲಮ್ಮಳ ನಡುವೆ ಇದ್ದಂಥ ಒಂದು ರೋಚಕ ಇತಿಹಾಸವನ್ನು ತಿಳಿದುಕೊಂಡಿದ್ದೇವೆ. ಇದೇ ರೀತಿಯ ರೋಚಕ ಇತಿಹಾಸವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೂ ತಪ್ಪದೇ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.